ನಿನ್ನೆ ತರಗತಿಯಲ್ಲಿ ಕಾವೇರಿ ಯಾವ ಪಾಠ ಮಾಡಿದ್ವಿ? ಕಾವೇರಿ ಎಂಬ ಪಾಠವನ್ನು ನಾವು ನಿನ್ನೆ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವಾ ಮಕ್ಕಳೇ? ಹೌದು, ನಿನ್ನೆ ತರಗತಿಯಲ್ಲಿ ನಾವು ಕಾವೇರಿ ಎಲ್ಲಿ ಹುಟ್ಟುತ್ತದೆ, ಕಾವೇರಿ ಎಲ್ಲಿ ಹುಟ್ಟುತ್ತದೆ, ಕಾವೇರಿಗೆ ಬಂದು ಸೇರುವಂತಹ ನದಿಗಳು ಎರಡು ಯಾವುವು, ಎರಡು ನದಿಗಳು ಯಾವುವು, ಆ ಎರಡು ನದಿಗಳು ಬಂದು ಕಾವೇರಿ ಸೇರಿದಾಗ ಅದಕ್ಕೆ ಏನಂತ ಕರೀತಾರೆ? ಹೌದಾ? ಹೌದು. ಕನ್ನಡನಾಡಿನ ಜೀವನದಿ ಯಾವುದು ಮಕ್ಕಳೇ? ಕಾವೇರಿ. ಕನ್ನಡನಾಡಿನ ಜೀವನದಿ ಕಾವೇರಿ. ಕಾವೇರಿ ಎಲ್ಲಿ ಹುಟ್ಟುತ್ತೆ ಮಕ್ಕಳೇ? ಕಾವೇರಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನಲ್ಲಿ ಹುಟ್ಟುತ್ತದೆ. ಹೌದಲ್ವಾ? ಹಾಗೆ ಅದು ಮುಂದಕ್ಕೆ ಸ್ವಲ್ಪ ದೂರದಲ್ಲಿ ನೆಲದೊಳಗೆ ಹರಿದು ನಂತರದಲ್ಲಿ ಅದು ಮುಂದಕ್ಕೆ ಹರಿತಾ ಹೋಗುತ್ತೆ. ಆ ಸ್ವಲ್ಪ ದೂರದಲ್ಲಿ ಹೋದಾಗ ಒಂದೆರಡು ನದಿಗಳು ಬಂದು ಸೇರುತ್ತೆ. ಯಾವುದಕ್ಕೆ? ಕಾವೇರಿ ನದಿಗೆ. ಕಾವೇರಿ ನದಿಗೆ ಎರಡು ನದಿಗಳು ಬಂದು ಸೇರ್ತವಲ್ವ, ಯಾವ್ಯಾವ ಮಕ್ಕಳ ನದಿಗಳು? ಎಸ್, ಕನಿಕೆ ಮತ್ತು ಜ್ಯೋತಿ. ಹೌದಲ್ವಾ? ಕನಿಕೆ ಮತ್ತು ಜ್ಯೋತಿ ಎಂಬ ಎರಡು ನದಿಗಳು ಬಂದು ಎಲ್ಲಿಗೆ ಸೇರ್ತವೆ? ಕಾವೇರಿ ನದಿಗೆ ಬಂದು ಸೇರ್ತವೆ. ಹಾಗಾದ್ರೆ ಒಟ್ಟು ಎಷ್ಟು ನದಿಗಳಾದವು ಮಕ್ಕಳ? ಎಷ್ಟು ನದಿಗಳಾದವು? ಮೂರು ನದಿಗಳಾದವು. ಹೌದಲ್ವಾ? ಹಾಗಾದ್ರೆ ಮೂರು ನದಿಗಳು ಸೇರುವಂತಹ ಜಾಗಕ್ಕೆ ಒಂದು ಹೆಸರಿದೆ ಮಕ್ಕಳೇ, ಏನಂತ ಕರೀತಾರೆ? ಗುಡ್, ತ್ರಿವೇಣಿ ಸಂಗಮ. ಏನಂತ ಕರೀತಾರೆ? ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರೆ. ಹಾಗೆ ಮಕ್ಕಳೇ, ಅದಕ್ಕೆ ಇನ್ನೊಂದು ಹೆಸರನ್ನು ಕೂಡ ಕರೀತಾರೆ. ಯಾವುದಕ್ಕೆ? ಕಾವೇರಿ ನದಿಗೆ ಕನ್ನಡ ನಾಡಿನ ಜೀವನದಿ. ಜೀವನದಿ ಅಂದ್ರೆ ಎಂದೂ ಬತ್ತದೆ ಇರುವಂತಹ ನದಿ, ಆ ನದಿಯಲ್ಲಿ ಎಂದೂ ನೀರು ಖಾಲಿಯಾಗೋದಿಲ್ಲ ಅಂತಹ ನದಿಗೆ ಜೀವನದಿ ಅಂತ ಕರೀತಾರೆ. ಜೀವನದಿ ಕನ್ನಡ ನಾಡಿನ ಜೀವನದಿ ಅಂತ ಅಲ್ಲದೆ ಇನ್ನೂ ಒಂದು ಹೆಸರಿದೆ, ಏನಂತ ಕರೀತಾರೆ? ಕೊಡಗಿನ ಕಾವೇರಿ. ಇನ್ನೊಂದು ಹೆಸರೇನಿದೆ? ಕೊಡಗಿನ ಕಾವೇರಿ ಅಂತ ಹೇಳಿ ಕರೀತಾರೆ. ಹಾಗೆ ಮಕ್ಕಳೇ, ಈ ನದಿ ಮತ್ತೆ ಮುಂದೆ ಹರಿತಾ ಹರಿತಾ ಹೋದಂತೆ ಹಲವಾರು ಉಪನದಿಗಳನ್ನ ಸೇರಿಸಿಕೊಂಡು ದೊಡ್ಡದಾಗಿ ಹರಿಯುತ್ತೆ. ಹಾಗೆ ಈ ನದಿಯಿಂದ ಕೆಲವು ಪ್ರವಾಸ ಸ್ಥಳಗಳು ಅಂದ್ರೆ ಐತಿಹಾಸಿಕ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಪ್ರೇಕ್ಷಣೀಯ ಸ್ಥಳಗಳು, ಐತಿಹಾಸಿಕ ಸ್ಥಳಗಳು ಅಂದ್ರೇನು? ನೋಡಲು ಅರ್ಹವಾದಂತಹ, ಅಂದ್ರೆ ಬೇರೆ ಬೇರೆ ಊರಿನಿಂದ ಏನು ಇಂಥ ಸ್ಥಳ ಚೆನ್ನಾಗಿದೆ ಅಂತೆ, ಇಂಥ ಊರು ಚೆನ್ನಾಗಿದೆ ಅಂತೆ, ಇಂಥ ಜಾಗ ತುಂಬಾ ನೋಡ್ಲಿಕ್ಕೆ ಸುಂದರವಾಗಿದೆ ಅಂತೆ ಅಂತ ಹೇಳಿ ಜನ ಎಲ್ಲ ಏನು ಒಂದು ಹೊರ ಸಂಚಾರ ಅಥವಾ ಪ್ರವಾಸ ಪಿಕ್ನಿಕ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಅಲ್ವಾ, ಆ ರೀತಿ ಹೋಗ್ತಾರಲ್ವಾ, ಅಂತಹ ಒಂದು ಸ್ಥಳಗಳಿಗೆ ಐತಿಹಾಸಿಕ ಸ್ಥಳಗಳು ಅಥವಾ ಪ್ರೇಕ್ಷಣೀಯ ಸ್ಥಳಗಳು ಅಂತ ಹೇಳಿ ಕರೀತಾರೆ. ಹೀಗೆ ಪ್ರೇಕ್ಷಣೀಯ ಸ್ಥಳಗಳು ಈ ಕಾವೇರಿ ನದಿಯಿಂದ ಹಲವಾರು ಹುಟ್ಟುತ್ತವೆ. ಯಾವ್ಯಾವ ಒಂದು ಗೊತ್ತಲ್ವಾ ಮಕ್ಕಳು ಹೇಳಿದ್ರು ನಾನು ನಿನ್ನೆ ಕ್ಲಾಸ್ ಅಲ್ಲಿ ನಿಮಗೆ? ಎಸ್, ರಾಮನಾಥಪುರ, ಚುಂಚನಕಟ್ಟೆ, ಶ್ರೀರಂಗಪಟ್ಟಣ, ಮುಡುಕುತೊರೆ, ಶಿವನ ಸಮುದ್ರ, ತಲಕಾಡು. ಹೌದಾ? ಹೀಗೆ ಪ್ರೇಕ್ಷಣೀಯ ಸ್ಥಳಗಳು ಉಂಟಾಗ್ತವೆ. ಹಾಗೆ ಮಕ್ಕಳೇ, ಈ ನದಿ ಮುಂದೆ ಹರಿಯುತ್ತಾ ಹರಿಯುತ್ತಾ ಹಲವಾರು ಸಣ್ಣ ಸಣ್ಣ ಉಪನದಿಗಳು, ಅಂದ್ರೆ ಉಪನದಿಗಳಂದ್ರೆ ಸಣ್ಣ ಸಣ್ಣ ನದಿಗಳನ್ನ ಸೇರಿಸಿಕೊಂಡು ತುಂಬಾ ದೊಡ್ಡದಾಗಿ, ವಿಶಾಲವಾಗಿ, ಬೃಹದಾಕಾರವಾಗಿ ಹರಿತಾ ಹೋಗುತ್ತೆ. ನಂತರ ಈ ಒಂದು ನೀರಿಗೆ, ಈ ಒಂದು ಕಾವೇರಿ ನದಿ ಹರಿಯುವಂತ ನೀರಿಗೆ ಕೆಲವು ಕಡೆ ಅಡ್ಡಲಾಗಿ ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ. ಹೌದಾ? ಅಣೆಕಟ್ಟುಗಳಂದ್ರೆ ಹರಿಯುವ ನೀರಿಗೆ, ಹರಿಯುವಂತಹ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಗೋಡೆ ಅಥವಾ ಕಟ್ಟೆ ಅಂತ ಹೇಳ್ತೀವಿ, ಅದಕ್ಕೆ ನಾವು ಅಣೆಕಟ್ಟು ಅಂತ ಹೇಳ್ತೀವಿ. ಹೀಗೆ ಅಣೆಕಟ್ಟನ್ನ ಹಲವಾರು ಅಣೆಕಟ್ಟುಗಳನ್ನ ನಿರ್ಮಿಸಿದ್ದಾರೆ. ಹಾಗೆ ಅವುಗಳಿಗೆ ಕೆಲವು ಕಾಲುವೆಗಳನ್ನ, ಚಾನಲ್ಗಳನ್ನ ನಿರ್ಮಿಸಿದ್ದಾರೆ. ಹಾಗೆ ನೀರಾವರಿ ಸೌಲಭ್ಯಕ್ಕೆ ಹಲವಾರು ಸೌಕರ್ಯಗಳನ್ನು ಕೂಡ ಒದಗಿಸಿದ್ದಾರೆ. ಯಾರಿಗೆ ನೀರಾವರಿ? ಯಾರು ನೀರಾವರಿ ಯಾರು ಮಾಡ್ತಾರೆ? ರೈತರು, ರೈತರಿಗೆ. ಹಾಗೆ ನಾವು ಈ ರೀತಿಯಾಗಿ ಒಂದು ಕಾವೇರಿ ನದಿ ಬಗ್ಗೆ ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳ? ಹಾಗಾದ್ರೆ ಈ ತರಗತಿಯಲ್ಲಿ ಕಾವೇರಿ ನದಿ ರೈತರಿಗೆ ಯಾವ ರೂಪದಲ್ಲಿ ಹೇಗೆ ಅನುಕೂಲವಾಗಿದೆ ಅನ್ನೋದನ್ನ ನೋಡೋಣ. ಓಕೆನಾ? ನಿನ್ನೆ ನಾವು ಅರ್ಥ ಹೇಳಿದ್ವಿ, ಇವತ್ತು ಕೂಡ ಅದರ ಅರ್ಥ ಹೇಳ್ತಾ ಹೋಗ್ತೀವಿ. ಎಸ್, ನೋಡ್ಕೊಳ್ಳಿ ಎಲ್ಲರ ಬುಕ್ ಅನ್ನ. ಇವುಗಳಿಗೆ ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಯಾವುಗಳಿಗೆ ಏನ್ ಅಣೆಕಟ್ಟುಗಳನ್ನ ಕಟ್ಟಿದಾರಲ್ವ, ಆ ಕಟ್ಟಿದಂತಹ ಅಣೆಕಟ್ಟುಗಳು ಕೆಲವೊಂದು ಕಾಲುವೆಗಳನ್ನ ನಿರ್ಮಿಸಿದ್ದಾರೆ ಮಕ್ಕಳೇ. ನಿರ್ಮಿಸಿದ್ದಾರೆ ಅಂದ್ರೆ ಕಟ್ಟಿದ್ದಾರೆ. ಆದ್ರೆ ಅದರ ಮುಖಾಂತರ
ಸೌಲಭ್ಯಗಳಿಂದಲೇ ನನ್ನ ಇಂದಿನ ತರಗತಿಯಲ್ಲಿ ಸೌಕರ್ಯ ಹೀಗೆ ಹಲವಾರು ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ, ಕಲ್ಪಿಸಿಕೊಡಲಾಗಿದೆ, ಮಾಡಿಕೊಡಲಾಗಿದೆ. ಇದರಿಂದ ರೈತರು ಬೇಸಾಯ, ಪಶುಪಾಲನೆ, ಮೀನು ಸಾಕಾಣಿಕೆ ಮಾಡಲು ಅನುಕೂಲವಾಗಿದೆ. ಯಾವುದರಿಂದ ಏನ್ ಕಾಲುವೆಗಳನ್ನು ಮಾಡಿದಾರಲ್ವಾ, ಆ ಕಾಲುವೆಗಳನ್ನು ಮಾಡಿರೋದ್ರಿಂದ ಯಾರಿಗೆ ಉಪಯೋಗ, ಯಾರಿಗೆ ಅನುಕೂಲವಾಗಿದೆ? ರೈತರಿಗೆ. ಯಾವ ರೀತಿ ಅನುಕೂಲವಾಗಿದೆ ಮಕ್ಕಳ ಕಾವ್ಯದಲ್ಲಿ? ಯಾವ ರೀತಿ ಅಂತಂದ್ರೆ, ರೈತರಿಗೆ ಬೇಸಾಯ ಮಾಡಲಿಕ್ಕೆ, ಪಶುಪಾಲನೆ ಮಾಡಲಿಕ್ಕೆ, ಪಶು ಅಂತಂದ್ರೆ ಮಕ್ಕಳ ದನ ಕರುಗಳು, ಆ ದನ ಕರುಗಳನ್ನ ಸಾಕಾಣಿಕೆ ಮಾಡಲಿಕ್ಕೆ, ಹಾಗೆ ಮೀನುಗಳನ್ನ ಸಾಕಾಣಿಕೆ ಮಾಡಲಿಕ್ಕೆ, ಆ ಮೀನುಗಳನ್ನ ಸಾಕಿ ಮಾರುಕಟ್ಟೆಗೆ ಸಾಗಿಸ್ಲಿಕ್ಕೆ ಈ ಒಂದು ನದಿಯು ಅನುಕೂಲವಾಗಿದೆ. ಹೌದಲ್ವಾ? ಇಲ್ಲಿ ಕೂಡ ಈಗ ನಿಮ್ಮ ಶಿಕಾರಿಪುರದಲ್ಲಿ ಹುಚ್ಚಾಗಿ ಕೆರೆಗೆ ಬಂದು ಸಣ್ಣದೊಂದು ಕಟ್ಟೆ ಕಟ್ಟಿದ್ದಾರೆ, ಅದು ನೀರು ತುಂಬಿ ಹರಿತಾ ಇರುತ್ತೆ. ಅದರಿಂದ ಈ ಹುಚ್ಚಾಯಿ ಕೆರೆಗೆ ನೀರು ಎಲ್ಲಿಂದ ಬರುತ್ತೆ? ಅಂಜನಾಪುರ ಡ್ಯಾಮ್ ಇಂದ ಬರುತ್ತೆ. ಅಂಜನಾಪುರ ಡ್ಯಾಮ್ ಇಂದ ಯಾವ ಬರುತ್ತೆ? ಹುಚ್ಚಾಯಿ ಕೆರೆ ನೀರು ಕಡಿಮೆಯಾದಾಗ ಅಲ್ಲಿಂದ ನೀರನ್ನ ಕಲಿಸ್ತಾರೆ. ಆ ನೀರು ಬರೋದು ನೋಡಿದಿರಾ? ಹಾಗೆ ಈ ಕೆರೆ ತುಂಬಿದ ಮೇಲೆ ಆ ಒಂದು ಚಾಲನ ಮುಂದಿನ ಒಂದು ಚಾಲನ ಮಾಡಿದರೆ ಕೆಲವು ಕಡೆ ಕಡೆಗೆ ಗದ್ದೆಗಳಿಗೆ ಹೋಗ್ಲಿಕ್ಕೆ. ಹೌದಾ? ಹಾಗೆ ಆ ನೀರುಗಳನ್ನ ಹೋಗ್ಲಿಕ್ಕೆ ಚಾಲನಗಳನ್ನ ಕಾಲುವೆಗಳನ್ನ ಮಾಡಿದಾರಲ್ವಾ, ಅಂತಹ ಒಂದು ಸೌಕರ್ಯಗಳನ್ನ ಕಲ್ಪಿಸಿಕೊಡಲಾಗಿದೆ. ಅವುಗಳಿಂದ ರೈತರು ಬೇಸಾಯ ಮಾಡಲಿಕ್ಕೆ ಅಂದ್ರೆ ಹೊಲಗಳಲ್ಲಿ ಬೆಳೆಗಳನ್ನ ಬೆಳಿಲಿಕ್ಕೆ ಉಪಯೋಗಿಸ್ಕೊಳ್ತಾರೆ, ತೋಟಗಳಿಗೆ ಗದ್ದೆಗಳಿಗೆ ಉಪಯೋಗಿಸ್ತಾರೆ. ಹಾಗೆ ದನಕರುಗಳನ್ನು ಸ್ನಾನ ಮಾಡಿಸ್ಲಿಕ್ಕೆ, ನೀರು ಕುಡಿಸ್ಲಿಕ್ಕೆ ಅವುಗಳಿಗೆ ಒಂದು ಅನುಕೂಲವಾಗಿದೆ. ಹಾಗೆ ಮೀನು ಸಾಕಾಣಿಕೆ ಮಾಡಲಿಕ್ಕೆ ಕೆಲವೊಂದು ತೊಟ್ಟಿಗಳ ತರ ನಿರ್ಮಿಸಿಬಿಟ್ಟು ಅದರಲ್ಲಿ ನೀರನ್ನು ಸಂಗ್ರಹಣೆ ಮಾಡಿ ಕೂಡಿಟ್ಬಿಟ್ಟು ಅಲ್ಲಿ ಮೀನುಗಳನ್ನು ಸಾಕಾಣಿಕೆ ಮಾಡಿ ಮೀನಿನ ಒಂದು ಕೇಂದ್ರವನ್ನು ಮಾಡಿ ಅದಕ್ಕೂ ಕೂಡ ಈ ಒಂದು ನದಿ ಅನುಕೂಲವಾಗಿದೆ, ಉಪಯೋಗವಾಗಿದೆ. ಕಾವೇರಿಯ ಅಣೆಕಟ್ಟುಗಳಲ್ಲಿ ಕೃಷ್ಣರಾಜ ಸಾಗರ ಮೊದಲನೆಯದು. ಮಕ್ಕಳೇ, ನಾನು ಇದೇ ತರಗತಿ ಹೇಳಿದ್ದೆ ಕಾವೇರಿ ನದಿಗೆ ಕೆಲವು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ? ಅಂತಹ ಕೆಲವು ಅಣೆಕಟ್ಟುಗಳಲ್ಲಿ ಮೊದಲನೆಯದು ಯಾವುದು? ಕೃಷ್ಣರಾಜ ಸಾಗರ. ಮೊದಲನೆಯದು ಯಾವುದು? ಮೊದಲನೆಯ ಅಣೆಕಟ್ಟು ಯಾವುದು? ಕೃಷ್ಣರಾಜ ಸಾಗರ. ಹೌದಲ್ವಾ? ಆ ಅಣೆಕಟ್ಟುಗಳಲ್ಲಿ ಮೊದಲನೇ ಅಣೆಕಟ್ಟು ಕೃಷ್ಣರಾಜ ಸಾಗರ ಅಂತ ಹೇಳಿ ನಾವು ಕರೀಬಹುದು ಮಕ್ಕಳೇ. ಮೊದಲನೆಯದು ಮತ್ತು ದೊಡ್ಡದು ನೋಡಿ, ಆ ಅಣೆಕಟ್ಟುಗಳಲ್ಲಿ ಕೃಷ್ಣರಾಜ ಸಾಗರ ಎಂಬಂತಹ ಅಣೆಕಟ್ಟು ಮೊದಲನೆಯದು ಹೌದು, ಹಾಗೆ ದೊಡ್ಡದು ಹೌದು. ಇದನ್ನು ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಎಂಬ ಊರಿನ ಬಳಿ ನಿರ್ಮಿಸಲಾಗಿದೆ. ಈ ಒಂದು ಅಣೆಕಟ್ಟನ್ನು ಎಲ್ಲಿ ಕಟ್ಟಿದ್ದಾರೆ? ಕೃಷ್ಣರಾಜ ಸಾಗರ ಎಂಬಂತಹ ಅಣೆಕಟ್ಟನ್ನ ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಎಂಬ ಊರಿನ ಹತ್ತಿರ ಕಟ್ಟಿದ್ದಾರೆ. ಇದು KRS ಎಂದೇ ಪ್ರಸಿದ್ಧಿ ಪಡೆದಿದೆ. ಮಕ್ಕಳೇ, ಇದಕ್ಕೆ ಶಾರ್ಟ್ ಆಗಿ ಅಂದ್ರೆ ಚಿಕ್ಕದಾಗಿ KRS ಅಂತ ಹೇಳಿ ಕರೀತಾರೆ. ಮತ್ತೆ ಕೆ ಅಂದ್ರೆ ಕೃಷ್ಣ, ಆನಂದರಾಜ ಪ್ರಸಿದ್ಧ ಸಾಗರ, ಕೃಷ್ಣರಾಜ ಸಾಗರ ಅಂತ ಹೇಳಿ ಚಿಕ್ಕದಾಗಿ ಚೊಕ್ಕವಾಗಿ KRS ಎಂದು ಪ್ರಸಿದ್ಧಿಯನ್ನ ಪಡೆದಿದೆ. ಅದಕ್ಕೆ ಕೃಷ್ಣರಾಜ ಸಾಗರ ಅಂತ ಹೇಳಿದ್ರೆ ಸಡನ್ ಆಗಿ ಯಾರು ಗೊತ್ತಾಗಲ್ಲ, ತಕ್ಷಣ ಗೊತ್ತಾಗಲ್ಲ. ಅದನ್ನ KRS ಪಾರ್ಕ್ ಚೆನ್ನಾಗಿದೆ ಅಲ್ಲ ಅಂತ ಕೇಳಿದಾಗ ಮಾತ್ರ ಜನಗಳಿಗೆ ಬೇಗ ಐಡೆಂಟಿಟಿ ಅಂದ್ರೆ ಗುರುತಿಡಿತಾರೆ ಅಂತ ಹೇಳಿ ಪಡೆದಿದೆ. ಇದನ್ನು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ನಿರ್ಮಿಸಿದರು. ಯಾವುದನ್ನ? ಈ ಒಂದು ಅಣೆಕಟ್ಟನ್ನ ಯಾರು ನಿರ್ಮಿಸಿದ್ರು, ಯಾರು ಕಟ್ಟಿದ್ರು? ಸರ್ ಎಂ ವಿಶ್ವೇಶ್ವರಯ್ಯ ಎಂಬಂತಹ ವ್ಯಕ್ತಿ. ಅವ್ರು ಏನಾಗಿದ್ರು ಕೆಲಸದಲ್ಲಿ, ಕೆಲಸ ಯಾವ ಕೆಲಸವನ್ನ ಮಾಡ್ತಾ ಇದ್ರಪ್ಪ ಅಂದ್ರೆ ಇಂಜಿನಿಯರ್ ಆಗಿದ್ರು. ಅವರು ಒಳ್ಳೆಯ ಬುದ್ಧಿವಂತಹ, ತುಂಬಾ ಬುದ್ಧಿವಂತಹ ಇಂಜಿನಿಯರ್ ಯಾರಾಗಿದ್ರು? ವಿಶ್ವೇಶ್ವರಯ್ಯ ಅಂತ ಹೇಳುವಂತೆ. ಹೌದಲ್ವಾ? ಈಗ ಬಲ್ಬ್ ಅನ್ನ ಕಂಡುಹಿಡಿದವರು, ಟಿವಿ ಕಂಡುಹಿಡಿದವರು ಅಂತ ಹೇಳಿ, ಮೊಬೈಲ್ ಕಂಡುಹಿಡಿದವರು ಯಾರು ಅಂತ ಹೇಳಿ, ಕಂಪ್ಯೂಟರ್ ಅನ್ನ ಕಂಡುಹಿಡಿದವರು ಯಾರು? ಕಂಪ್ಯೂಟರ್ ಅನ್ನ ಕಂಡುಹಿಡಿದವರು ಜಾರ್ಜ್ ಬ್ಯಾಬೇಜ್ ಬ್ಯಾಬೇಜ್ ಅಂತ ಹೇಳಿ ಅಂತ ಹೇಳ್ತೀವಿ. ಹೀಗೆ ಒಬ್ಬೊಬ್ಬ ವ್ಯಕ್ತಿ ಇರ್ತಾರೆ. ಹಾಗೆ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಸೂಜಿಯ ಕಥೆ ಎಂದು ಒಂದು ಪಾಠ ಬರುತ್ತೆ. ಹೊಲಿಗೆ ಯಂತ್ರವನ್ನ ಕಂಡುಹಿಡಿದಂತ ವ್ಯಕ್ತಿ ಯಾರು? ಎಲಿಸ್ ಹೋ ಅಂತ ಹೇಳಿದ್ರಲ್ವಾ. ಹಾಗೆ ಈ ಒಂದು ಕೃಷ್ಣರಾಜ ಸಾಗರ ಎಂಬಂತಹ ಅಣೆಕಟ್ಟನ್ನ ಕಟ್ಟಿದವರು ಯಾರು, ನಿರ್ಮಿಸಿದವರು ಯಾರು? ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು, ನಮ್ಮ ಇಂಡಿಯಾದವರು,
ಒಳ್ಳೆ ಬುದ್ಧಿವಂತನಬಹುದು, ತುಂಬಾ ಬುದ್ಧಿವಂತಹ ಮನುಷ್ಯ. ಇವರ ಮೆದುಳನ್ನ, ಇವರ ತಲೆಯಲ್ಲಿರುವಂತಹ ಮೆದುಳನ್ನ ಈಗಲೂ ಸಹ ಮೈಸೂರಿನ ಝೂ ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕೋಸ್ಕರ ಇಡಲಾಗಿದೆ. ಮಕ್ಕಳೇ ಹೋದ್ರೆ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಪ್ರತಿಭೆ, ನೆಕ್ಸ್ಟ್ ಈ ಅಣೆಕಟ್ಟು ಮೈಸೂರು ನಗರಕ್ಕೆ ಸಮೀಪದಲ್ಲಿದೆ. ಯಾವ ಅಣೆಕಟ್ಟು? ಈ ಕೃಷ್ಣರಾಜ ಸಾಗರ ಎಂಬಂತಹ ಅಣೆಕಟ್ಟು ಯಾವ ನಗರಕ್ಕೆ ಸಮೀಪದಲ್ಲಿದೆ? ಇದು ಕಟ್ಟದಲ್ಲಿ ಕನ್ನಂಬಾಡಿ ಎಂಬ ಊರಿನ ಬಳಿ, ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಂಬಾಡಿ ಎಂಬಂತಹ ಊರು ಇದೆ, ಆ ಊರಿನ ಹತ್ರ ಇದನ್ನ ಕಟ್ಟಿದ್ದಾರೆ. ಆದ್ರೆ ಇದಕ್ಕೆ ಹತ್ತಿರವಾಗಿ ಯಾವ ನಗರ? ನಗರ ಅಂದ್ರೆ ಮಕ್ಕಳ ಪೇಟೆ ಅಂತ ಹೇಳ್ತಿರಲ್ವಾ, ಇದಕ್ಕೆ ಹತ್ತಿರವಾಗಿರುವಂತಹ ಊರು ಪೇಟೆ ಯಾವುದು, ನಗರ ಯಾವುದು? ಮೈಸೂರು. ಅಂದ್ರೆ ಮೈಸೂರು, ಈ ಅಣೆಕಟ್ಟು ಮೈಸೂರಿಗೆ ಹತ್ತಿರವಾಗುತ್ತಂತೆ. ಅಣೆಕಟ್ಟಿನ ಬಳಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸಲಾಗಿದೆ. ಮಕ್ಕಳೇ ಈ ಒಂದು ಕೃಷ್ಣರಾಜ ಸಾಗರ ಎಂಬಂತಹ ಅಣೆಕಟ್ಟೆ ಏನಿದೆಯಲ್ವಾ, ಈ ಅಣೆಕಟ್ಟಿನ ಬಳಿ, ಈ ಅಣೆಕಟ್ಟಿನ ಹತ್ತಿರ ಒಂದು ಬೃಂದಾವನ. ಬೃಂದಾವನ ಅಂದ್ರೆ ಮಕ್ಕಳೇ ನಿರ್ಮಿಸಲಾಗಿದೆ. ಇಲ್ಲಿಯ ಸೊಬಗು ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ. ಇಲ್ಲಿಯ ಸೊಬಗು ಮಕ್ಕಳೇ ಆ ಒಂದು ಉದ್ಯಾನವನದ ಸೊಬಗು, ಹಾಗೆ ಆ ಅಣೆಕಟ್ಟಿನ ಒಂದು ಸೊಬಗು. ಸೊಬಗು ಅಂದ್ರೆ ಮಕ್ಕಳೇ ಚೆರುಗು. ಸೊಬಗು ಅಂದ್ರೇನು? ಚೆರುಗು ಅಥವಾ ಅಂಡ ಅಂತ ಹೇಳ್ಬೋದು. ಅಂಡ, ಚೆರುಗು ಅಥವಾ ಅಂದ ಅಂತ ಹೇಳ್ಬೋದು. ಹೀಗೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಂತೆ. ಯಾವುದೊಂದು ಆ ಒಂದು ಉದ್ಯಾನವನದ ಬೃಂದಾವನದ ಒಂದು ಸೌಂದರ್ಯ, ಅದರ ಒಂದು ಸೊಬಗು ಕಣ್ಣಿಗೆ ಒಂದು ಚೆಲುವನ್ನ ನೀಡುತ್ತೆ, ಒಂದು ಅಂದವನ್ನ ಕೊಡುತ್ತೆ. ಅಲ್ಲಿರುವಂತಹ ನಿಮ್ಗೆ ಅನ್ಕೊಂಡಿರ್ತೀರ ನೀವು ಪಾರ್ಕ್ ಅಥವಾ ಉದ್ಯಾನವನ ಅಂತಂದ್ರೆ ಅಲ್ಲಿ ಅಲ್ಲಿ ಏನೆಲ್ಲ ಇರ್ತವೆ. ಈಗ ಉದ್ಯಾನವನ ಅಂದ್ರೆ ಹಣ್ಣಿನ ತೋಟ ಅಂತ ಹೇಳ್ತೀವಿ. ಹಣ್ಣಿನ ತೋಟದಲ್ಲಿ ಏನಿರುತ್ತೆ? ಬೇರೆ ಬೇರೆ ರೀತಿಯ ಹಣ್ಣಿನ ತೋಟಗಳು ಇರ್ತವೆ. ಹಾಗೆ ಉದ್ಯಾನವನ ಅಂತಂದ್ರೆ ಏನೆಲ್ಲ ಇರ್ಬೋದು ಮಕ್ಕಳೇ? ಉದ್ಯಾನವನ ಅಂದ್ರೆ ಹಲವಾರು ರೀತಿಯ ಗಿಡ ಮರಗಳು, ಹಲವಾರು ರೀತಿಯ ಹೂವುಗಳು, ಹಾಗೆ ಆಟದ ಸಣ್ಣ ಸಣ್ಣ ಮಕ್ಕಳಿಗೆ ಆಟದ ಸಾಮಾನುಗಳು, ಜಾರಬಂಡಿ ಆಗಿರ್ಬಹುದು, ಆಮೇಲೆ ಚುಕುಕು ರೈಲ್ ಆಗಿರ್ಬಹುದು, ಜಾರಬಂಡಿ ಆಗಿರ್ಬಹುದು, ಆಮೇಲೆ ಜೋಕಾಲಿ ಆಗಿರ್ಬಹುದು, ಹಾಗೆ ಮೇಲೆ ಕೆಳಗೆ ಹೋಗುವಂತದ್ದಾಗಿರ್ಬಹುದು. ಹೀಗೆ ನಾನಾ ರೀತಿಯ ಒಂದು ಆಟ ಸಾಮಾನುಗಳನ್ನ ಇಟ್ಟಿರ್ತಾರೆ. ಹಾಗೆ ಅಲ್ಲಿ ಕಾರಂಜಿಗಳನ್ನ ಬಣ್ಣ ಬಣ್ಣದ ರೀತಿಯಲ್ಲಿ ಹಾಡಿನ ಒಂದು ಮುಖಾಂತರ ಆ ನೀರಿನ ಸಂಗೀತ ಒಂದು ಕಾರಂಜಿಯನ್ನ ಇಟ್ಟಿರ್ತಾರೆ. ಹಾಗೆ ಕೆಲವಾರು ಹಲವಾರು ಪ್ರಾಣಿಗಳನ್ನ ಕೂಡ ಅಲ್ಲಿ ಸಿಮೆಂಟ್ ನಿಂದ ಕಟ್ಟಿರ್ತಾರೆ. ಹಾಗೆ ಮರಗಳಲ್ಲಿ ಸಣ್ಣ ಸಣ್ಣ ಗಿಡಗಳಲ್ಲಿ ಪ್ರಾಣಿಗಳನ್ನ ಪಕ್ಷಿಗಳನ್ನ ಕಟ್ಟಿರ್ತಾರೆ, ಕಟ್ ಮಾಡಿರ್ತಾರೆ ಆ ರೀತಿಯಾಗಿ ಅಲ್ವಾ. ಈ ರೀತಿಯಾಗಿ ಒಂದು ಉದ್ಯಾನವನ ಅಂದ್ರೆ ನಮಗೆ ಒಂದು ಸಂತೋಷವನ್ನು ಉಂಟು ಮಾಡುವಂತಹ ಒಂದು ಸ್ಥಳಕ್ಕೆ ನಾವು ಬೃಂದಾವನ ಅಂತ ಹೇಳ್ತೀವಿ. ಅದೆಲ್ಲಿದೆ? ಯಾವ ಒಂದು ಅಣೆಕಟ್ಟಿನ ಹತ್ತಿರ ಅದನ್ನು ನಿರ್ಮಿಸಲಿದ್ದಾರೆ? ಒಂದು ಕೃಷ್ಣರಾಜ ಸಾಗರ ಎಂಬಂತಹ ಅಣೆಕಟ್ಟಿನ ಹತ್ತಿರ ಈ ಬೃಂದಾವನವನ್ನ, ಉದ್ಯಾನವನವನ್ನು ನಿರ್ಮಿಸಿದ್ದಾರೆ. ಅಲ್ಲಿಯ ಸೊಬಗು ಬಂದಂತವರಿಗೆಲ್ಲರಿಗೂ ಕಣ್ಣಿಗೆ ಒಂದು ಹಬ್ಬವನ್ನು ಉಂಟು ಮಾಡುತ್ತದೆ. ಅಂದ್ರೆ ಮುದ, ಕಣ್ಣಿಗೆ ಮುದವನ್ನ ನೀಡುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ನೋಡ್ಲಿಕ್ಕೆ ಅಂತೇಳಿ. ನೀವು ಏನಾದ್ರೂ ಉಜ್ರಾಯಿ ಪಾರ್ಕ್ಗೆ ಹೋದಾಗ ಅಲ್ಲಿ ಸಂಜೆ ಹೊತ್ತು ಹೋಗ್ತೀರಾ, ಅಲ್ಲಿ ಕೂಡ ಸಂಗೀತ ಕಾರಂಜಿ ಇರುತ್ತೆ ಅಲ್ವಾ. ಹಾಡಿನ ಹಾಡಾಗಿಬಿಟ್ಟು ಬಣ್ಣ ಬಣ್ಣದ ಒಂದು ಲೈಟ್ ಎಲ್ಲ ಬಿಟ್ಬಿಟ್ಟು ಆ ನೀರನ್ನ ಒಂದು ಸಂಗೀತ
ಹಸು ಪಕ್ಷಿಗಳು ಅವುಗಳನ್ನೆಲ್ಲ ಕಟ್ಟಿದ್ದಾರೆ, ಹಾಗೆ ಗಿಡಗಳಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ಕಟ್ ಮಾಡಿದ್ದಾರೆ, ಹಾಗೆ ಶಿವನ ಒಂದು ಮೂರ್ತಿ ಇದೆ, ಹಾಗೆ ನಿಮಗೆ ಆಟ ಆಡಲು ಕೆಲವು ಆಟದ ಸಾಮಾನುಗಳನ್ನು ಕೂಡ ಇಟ್ಟಿದ್ದಾರೆ. ಅಲ್ಲಿ ಹೋದಾಗ ಒಂಥರ ಖುಷಿ, ಅಲ್ಲಿ ಹೋದಾಗ ಪಾನಿಪುರಿ ತಿನ್ನೋದಾಗ್ಲಿ ಮಂಡಕ್ಕಿ ತಿನ್ನೋದಾಗ್ಲಿ ಈ ರೀತಿ ಎಲ್ಲ ಮಾಡಿದಾಗ ನಿಮಗೆ ಒಂದು ಖುಷಿ ಸಿಗುತ್ತೆ ಮಕ್ಕಳೇ ಅಲ್ವಾ. ಹೀಗೆ ಒಂದು ಅಲ್ಲಿ ಒಂದು ಪಾರ್ಕಿನ ಒಂದು ಆ ಒಂದು ಉದ್ಯಾನವನದ ಸೊಬಗು ಸೌಂದರ್ಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಹಾಗೆ ಸಂಗೀತ ಕಾರಂಜಿ ಕಣ್ಣನ್ನ ಸೆಳೆಯುತ್ತದೆ. ಸಂಗೀತ ಕಾರಂಜಿ ಅಂದ್ರೆ ಆ ಒಂದು ನೀರಿನ ಚಿಲುಮೆ. ಕಾರಂಜಿ ಅಂದ್ರೆ ನೀರಿನ ಬುಗ್ಗೆ ಅಥವಾ ನೀರಿನ ಚಿಲುಮೆ ಅಂತ ಹೇಳ್ಬೋದು. ಹೀಗೆ ಕಾರಂಜಿ ಕಾರಂಜಿ ಉದ್ಯಾನವನದಲ್ಲಿ ಒಂದು ಸಂಗೀತ ಕಾರಂಜಿ ಕೂಡ ಕಣ್ಣನ್ನ ಸೆಳೆಯುತ್ತದೆ, ಕಣ್ಣನ್ನ ಆಕರ್ಷಿಸುತ್ತದೆ, ಅಂದ್ರೆ ನೋಡ್ಬೇಕು ಅಲ್ಲೇ ಹೋಗ್ಬೇಕು ಅಂತ ಹೇಳಿ ತನ್ನ ಕಡೆ ಸೆಳಕೊಳ್ಳುತ್ತೆ. ಹಾಗೆ ದೀಪಾಲಂಕಾರ ಮನೋಹಕವಾಗಿದೆ ಅಲ್ಲಿ ಪಾರ್ಕಿನಲ್ಲಿ ಉದ್ಯಾನವನದಲ್ಲಿ. ಕೆಲವೊಂದಕ್ಕೆ ಮರಗಳಿಗೆ ಗಿಡಗಳಿಗೆ ಒಂದು ದೀಪಾಲಂಕಾರವನ್ನ ಮಾಡಿದ್ದಾರೆ. ದೀಪಾಲಂಕಾರ ಅಂದ್ರೆ ಮಕ್ಕಳೇ ಲೈಟಿಂಗ್ಸ್ ಅಂತ ಹೇಳ್ತಾರೆ. ನೀವು ನಿಮ್ಮ ಮನೆಗಳಲ್ಲಿ ಹಬ್ಬಗಳನ್ನ ಮಾಡಿದಾಗ ಅದು ಇದ್ದುದ್ರಲ್ಲೂ ದೀಪಾವಳಿ ಹಬ್ಬ ಮಾಡಿದಾಗೆಲ್ಲ ಮನೆಗೆಲ್ಲ ನೀವು ಲೈಟಿಂಗ್ಸ್ ಎಲ್ಲ ಹಾಕ್ತಿರಲ್ವ, ಅದೇ ರೀತಿ ಈ ಒಂದು ಉದ್ಯಾನವನದಲ್ಲೂ ಕೂಡ ಒಂದು ದೀಪಾಲಂಕಾರವನ್ನ ಹಾಕಿದ್ರು. ಅದು ಮನಮೋಹಕವಾಗಿತ್ತು ಅಂದ್ರೆ ಮನಸ್ಸಿಗೆ ಒಂದು ಆನಂದವನ್ನು ಉಂಟು ಮಾಡ್ತಾ ಇತ್ತು ಅಂತ. ಇವೆಲ್ಲವನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಪ್ರತಿನಿತ್ಯ ಬರುತ್ತಾರೆ. ಯಾವುಗಳನ್ನೆಲ್ಲ ನೋಡಲು ಅಣೆಕಟ್ಟನ್ನ, ಬೃಂದಾವನವನ್ನ, ಬೃಂದಾವನದಲ್ಲಿ ನಿರ್ಮಿಸಿರುವಂತಹ ಕೆಲವು ಸಂಗೀತ ಕಾರಂಜಿ, ದೀಪಾಲಂಕಾರ ಇವೆಲ್ಲವನ್ನು ನೋಡ್ಲಿಕ್ಕೆ ಯಾರು ಎಲ್ಲಿಂದ ಬರ್ತಾ ಇದ್ದ ಜನಗಳು ದೂರ ದೂರದ ಊರುಗಳಿಂದ ಆ ಒಂದು ಕೃಷ್ಣರಾಜ ಸಾಗರ ಅಣೆಕಟ್ಟನ್ನ ಹಾಗೆ ಬೃಂದಾವನವನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು ಮಕ್ಕಳೇ. ನೆಕ್ಸ್ಟ್ ಮಕ್ಕಳೇ ಇದ್ರ ಮುಂದಿನ ಪಾಠವನ್ನು ನಾವು ನಾಳೆ ತರಗತಿಯಲ್ಲಿ ನೋಡೋಣ. ಓಕೆನಾ? ಧನ್ಯವಾದಗಳು.